ಈ ಸಿನಿಮಾ ನಿರ್ದೇಶಕರು ಭಗತ್ತು, ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿಲ್ಲ ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು. ಹೇಳಿದೆ ನಾನಾಗ್ಲೇ ದಿ ಸೂಟ್ ಅನ್ನೋ ಒಂದು ಸಿನಿಮಾ, ನಾನಾಗ್ಲೇ ಸಿನಿಮಾ ಬಗ್ಗೆ ಪೂರ್ತಿ ಹೇಳಿದೆ. ಇವ್ರು ನೋಡಿ, ಆಕ್ಚುಲಿ ಅವ್ರು ನೋಡಿ, ಅವರು ನೋಡಿದ್ರೆ ಯಾರ್ರೀ ಅಂತಾರೆ ಅವ್ರನ್ನ, ಎಷ್ಟು ಕೂಲ್ ಆಗಿ ಡೀಸೆಂಟ್ ಆಗಿರ್ತಾರೆ, ಆ ಒಂದು ಎಕ್ಸ್ಪ್ರೆಷನ್ ಎಲ್ಲ ತಿಂದಾಕೊಂಡ್ಬಿಡ್ತಾರೆ ಎಲ್ಲರೂ ಅವರು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಭೀಷ್ಮ ರಾಮಯ್ಯ ಅವರು ಹೊಸದಾಗಿ ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಹಣ ಸಪೋರ್ಟ್ ಇರ್ಲಿಬೇಕು, ಎಲ್ಲರೂ ಸಪೋರ್ಟ್ ಇದೇ ಇರಲಿ. ಒಂದೇ ಒಂದು ಇವತ್ತು ಹೆಂಗೋ ಜೊತೆಲಿದ್ದಾರೆ, ಅದಕ್ಕೇನೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ನನಗೆಲ್ಲ ಪ್ರೀತಿಯಿಂದ ಅಂತಾರೆ ಭಯ್ಯ, ಆಂದೇವೇ ನಮ್ಮ ಭೀಷ್ಮ ರಾಮಯ್ಯ. ಎಲ್ಲರೂ ಒಂದೇ ಭಯ ಹೇಳೋದು, ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು, ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ. ಇವಾಗ ನಾನು ದಿ ಸೂಟ್ ಬಗ್ಗೆ ಹೇಳ್ಬೇಕು. ದಿ ಸೂಟು ಒಂದು ಕನ್ನಡ ಸಿನಿಮಾ ಬಂದಿದೆ, ಥ್ರಿಲ್ಲರ್ ಸಿನಿಮಾ. ಥ್ರಿಲ್ಲರ್ ಸಿನಿಮಾಗೆ ನಾನು ಮತ್ತೆ ಹೇಳ್ತೀನಿ, ಕನ್ನಡದಲ್ಲಿ ಬರೋ ಥ್ರಿಲ್ಲರ್ ಸಿನಿಮಾ ತುಂಬ ಕಡಿಮೆ. ಥ್ರಿಲ್ಲರ್ ಸಿನಿಮಾನ ಗೆಲ್ಲಿಸ್ರಿ, ಇವ್ರು ಮತ್ತೆ ನೆಕ್ಸ್ಟ್ ಡೈರೆಕ್ಟ್ರ್ ಇನ್ನ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲೇನಾದ್ರೂ ನೀವು, ನಾನು ಇಷ್ಟೇ ಹೇಳೋದು, ನೀವೇನಾದ್ರೂ ಇಲ್ಲಿ ನೋಡ್ಕೊಳ್ಳೋಣ ಬಿಡ, ಫೋನಲ್ಲಿ ಬರುತ್ತೆ ಬಿಡ ನೋಡ್ಕೋಣ, ಓ ಟಿ ಟಿಯಲ್ಲಿ ಬರುತ್ತೆ ಬಿಡ ನೋಡ್ಕೋಣ ಅಂತಂದ್ಬಿಟ್ಟು ಸುಮ್ಮನಾಗ್ತೀರಾ. ನೆಕ್ಸ್ಟ್ ಅವ್ರಿಗೆ ಮಾಡಬೇಕಾದ್ರೆ ಅಯ್ಯೋ ಮಾಡೋದ ನಾನು, ಯಾಕೆ ಜನ ನನಗೆ ಕೈ ಹಿಡಿತಾರ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ನೀವು ಫಸ್ಟು ಕೈ ಹಿಡೀರಿ, ಸೆಕೆಂಡ್ ಟೈಮ್ ಹೆಂಗೆ ಮಾಡ್ತಾರಂದ್ರೆ ನೀವೆಲ್ಲ ಅವ್ರು ನೆಚ್ಕೊಂಡು ಮಿರಿಸ್ಬೇಕು, ಆ ಥರ ಮಾಡ್ತಾರೆ. ಸೊ ಹೀರೋಗಾಗಿರ್ಬೋದು, ಡೈರೆಕ್ಟ್ರಿಗಾಗಿರ್ಬೋದು, ಮತ್ತು ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಒಂದೇ ಹೇಳ್ತೀನಿ, ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು, ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟು.